ಒಬ್ಬ ಜವಾಬ್ದಾರಿ ಹೊತ್ಕೊಂಡಿರೋ ಹೆಣ್ಮಗಳಾಗಿ ತಂಗೀರ್ನ ನೋಡ್ಕೊಳ್ಳೋ ಪಾತ್ರ ಆಗಿರ್ಬೋದು ಕವಲ ದಾರಿಲಿ ಆಮೇಲೆ ಪ್ರೀತಿ ಎಂಬ ಚುಂಬಕ್ಕದಲ್ಲಿ ರವಿಕಿರಣ್ ಜೊತೆ ತುಂಬ ಸೀರಿಯಲು ಆಮೇಲೆ ಜಯದಗೀಶ್ ಜೊತೆಲಿ ಡಾಕ್ಟರ್ ಭರತ್ ಅನ್ನೋ ಸೀರಿಯಲು ಎಷ್ಟು ಒಳ್ಳೊಳ್ಳೆ ಅವಾಗ ಎಲ್ಲ ಆ ಥರ ಎಲ್ಲ ಉದ್ದ ಜಡೆ ದೊಡ್ಡ ಕುಂಕುಮ ಸೀರೆ ಬೊಟ್ಟು ಬಟ್ ಜನಗಳಲ್ಲಿ ಒಂದು ತಪ್ಪು ಕಲ್ಪನೆ ಅಂದರೆ ಸಿನಿಮಾದವ್ರಿಗೆ ದಯವಿಟ್ಟು ಅದನ್ನು ಬಿಡಬೇಕು ಅಂತಲೇ ನಾನು ಹೇಳ್ತಾ ಇರ್ತೀನಿ ಸಿನಿಮಾದಲ್ಲಿ ಬೊಟ್ಟಿಟ್ಕೊಂಡು ಸೀರೆ ಉಟ್ಕೊಂಡು ಹೂ ಮುಡ್ಕೊಂಡು ಪಾತ್ರ ಮಾಡಿದ ತಕ್ಷಣ ದೇರ್ ಗುಡ್ ಗ್ಲಾಮರ್ ಹಾಕೊಂಡ್ ನಾನು ಹೇಳ್ತೀನಿ ಪ್ರತಿಯೊಬ್ಬರಿಗೂ ಅವ್ರದೇ ಪರ್ಸನಲ್ ಲೈಫ್ ಅಂತಿರುತ್ತೆ ಅದು ನನ್ನ ಪಾತ್ರ ಅಷ್ಟೇ ಒಬ್ಬ ಇನ್ಸ್ಪೆಕ್ಟರ್ ಡ್ರೆಸ್ ಹಾಕೊಂಡವ್ರು ಅವ್ರ ಕೆಲಸ ಅಷ್ಟೇ ಮನೆಗೆ ಅವ್ರ ಒಬ್ಬ ತಂದೆ ಗಂಡ ಅಪ್ಪ ಮಗ ಎಲ್ಲ ಆಗಿರ್ತಾರೆ ನನ್ನ ಕ್ಯಾರೆಕ್ಟರ್ ಅಷ್ಟೇ ಒಂದು ಸ್ವಿಮ್ಮಿಂಗ್ ಡ್ರೆಸ್ ಹಾಕೊಂಡ್ರೆ ಅದು ನನ್ನ ಪಾತ್ರ ಅದರಿಂದ ಹೊರಗಡೆ ಬಂದ ಮೇಲೆ ನಾನೊಂದು ಹೆಣ್ಮಗಳು ನನಗೊಂದು ಕುಟುಂಬ ಇದೆ ನನಗೆ ನೆನ್ ಒಂದು ವಿಚಾರ ಹೇಳಬೇಕನ್ನು ಯಾವ ಒಬ್ಬರು ಆ್ಯಕ್ಟ್ರೆಸ್ ಒಬ್ಬರು ಬೇರೆ ಭಾಷೆಯಲ್ಲಿ ಪೌರಾಣಿಕ ಪಾತ್ರಗಳನ್ನು ಮಾಡ್ತಾ ಇದ್ರು ಅನ್ನೋ ಕಾರಣಕ್ಕೆ ಅವ್ರು ಯಾವತ್ತೋ ಪರ್ಸ್ನಲ್ ಲೈಫ್ ಫೋಟೋ ಶೇರ್ ಮಾಡಿದ್ರು ಸ್ವಿಮ್ಮಿಂಗ್ ಇದ್ದಿದ್ದು ಅದು ಬಹಳ ದೊಡ್ಡ ಕಾಂಟ್ರವರ್ಸಿ ಆಗಿಬಿಟ್ಟು ಅದೇ ಪ್ರಾಬ್ಲಮ್ ಆಗಿದ್ದು ಆ ಪಾತ್ರ ಮಾಡಿದ್ದಾರೆ ಅಂದರೆ ಅವರು ಅದೇ ಥರ ಇರಬೇಕು ಅಂತಿಲ್ಲ ಅದರಿಂದ ಅದನ್ನು ಅವ್ರನ್ನ ನೀವೇನು ಗೊತ್ತಾ ಅವರನ್ನು ಪಾತ್ರವಾಗಿ ನೋಡಿಬಿಡಿ ಅವ್ರನ್ನ ನೋಡಿಬಿಡಿ ನಿಮಗೆ ಕ್ಯಾರೆಕ್ಟರ್ ನಿಮ್ಗೆ ಆ ಸಿನಿಮಾದಲ್ಲಿ ಅದನ್ನ ಮಾಡಾಯಿತು ಬಿಟ್ಬಿಡಿ ನೆಕ್ಸ್ಟ್ ಸಿನಿಮಾದಲ್ಲಿ ಬೇರೆ ಥರ ಮಾಡ್ತೀವಿ ಬಟ್ ಆ ಪಾತ್ರವಾಗೇ ನೋಡ್ತಾರೆ ಅಂತ ನನಗೆ ಗೊತ್ತಾಗೋಕ್ಕೆ ಶುರುವಾಯಿತು ಏನು ಪಾತ್ರ ಮಾಡ್ತೀವೋ ಅವ್ರು ಅದೇ ಅಂತ ತಿಳ್ಕೊತಾರೆ ಅದಲ್ಲದೆ ಒಂದು ವ್ಯಕ್ತಿ ನಾನು ತುಂಬ ದೈವ ಭಕ್ತಿ ನಾನು ತುಂಬ ಪೂಜೆ ನನ್ನ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಬೆಳಿಗ್ಗೆ ಅವ್ರ ಮಂತ್ರ ಹೇಳಿಬಿಟ್ಟೆ ನಾನು ಈಚೆ ಕರ್ಕೊಂಡು ಬರ್ತಾ ಇದ್ದಿದ್ದು ಆಮೇಲೆ ಪು ಇವತ್ತು ನಾನು ಪೂಜೆ ಮಾಡಿದೆ ನಾನು ತಿಂಡಿ ತಿನ್ನಲ್ಲ ನಾನು ಇವತ್ತು ನಮ್ಮ ಮನೆ ದೇವ್ರ ಮನೆ ಕ್ಲೀನ್ ಮಾಡಿದ್ರಿಂದ ಹೂ ಜೋಡಿಸೋದ್ರಿಂದ ಎಲ್ಲ ನಾನು ನಾನು ದುಬಾಯ್ಲಿದ್ರು ಕೂಡ ಪ್ರತಿ ಹಬ್ಬಗಳು ಇದ್ದೆ ನನ್ನ ಮಕ್ಕಳು ಗೊತ್ತಾಗಬೇಕು ಅಂತ ವರಮಾಲಕ್ಷ್ಮಿ ಹಬ್ಬ ಗಣಪ ಎಲ್ಲಾನು ತೊಗೊಂಡೋಗ್ಬಿಟ್ಟು ಇಲ್ಲಿ ಮಕ್ಕಳಿಗೆ ಅರ್ಶನ ಕುಂಕುಮ ತುಂಬ ಮನೆ ಮುಂದೆ ನಾನೇ ರಂಗೋಲೆ ಹಾಕ್ಕೊಂಡು ಆಮೇಲೆ ಎಲ್ಲ ಅಡುಗೆ ಮಾಡಿ ನನ್ನ ಅಲ್ಲಿರೋ ಫ್ರೆಂಡ್ಸ್ ಎಷ್ಟು ಖುಷಿ ಗೊತ್ತಾ ಅವ್ರಿಗೆ ಕೋಸಂಬರಿ ಏನು ಅಂತ ಏನಂತ ಗೊತ್ತಿಲ್ಲ ಲೈಫಲ್ಲಿ ಸೊ ನಾನು ಅಡುಗೆ ಮಾಡಿ ಕಾಳು ಗೊಜ್ಜು ಮಾಡಿ ಒಬ್ಬಟ್ಟು ಮಾಡಿ ಹಬ್ಬ ಮಾಡಿ ನಾನು ನಾಲ್ಕು ಮನೆಗೆಲ್ಲ ಕವರ್ ಮಾಡಿ ಊಟ ಕೊಟ್ಟು ನಾನು ೂರ್ಗ್ ವಾಪಸ್ ಬರ್ತಿದ್ದಾಗ ಮಿಸ್ ಹಚ್ಚಲಿ ಅಂಜಲಿ ಊಟ ಮಾಡ್ಕೊಡೋದ ಅಷ್ಟು ತರದ್ದು ಪಾತ್ರನ ಪಾತ್ರವಾಗಿ ನೋಡಿ ಬಟ್ ಇನ್ನೊಂದಿದೆ ಈಗ ಸತ್ಯಭಾಮ ಅವರಾಗ್ಲಿ ವಜ್ರಮುನಿ ಅವರು ಮಕ್ಕಳನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ರಂತ ನೋಡಿದ್ರೆ ದ್ವೇಷ ತರ ಜನ ನೋಡೋರು ಅಂದ್ರೆ ಒಂದು ಹೆಂಗೆ ಅಂದ್ರೆ ಅವರ ಪಾತ್ರಗಳು ಆ ಮಟ್ಟಿಗೆ ರಿಜಿಸ್ಟರ್ ಆಗಿದೆ ಅಂತ ಆ ರೀತಿನೂ ಕಾಂಪ್ಲಿಮೆಂಟ್ ಆಗಿ ತಗೋಬೋದೇನೋ ಅದು ಆಮೇಲೆ ಆಮೇಲೆ ಅದನ್ನೇ ತಗೋಬೇಕು ಬಟ್ ಜನಕ್ಕೆ ಕೇಳೋದು ಇಲ್ಲ ಇವಾಗಿಲ್ಲ ಬಿಡಿ ಈಗೆಲ್ಲ ಎಜುಕೇಟೆಡ್ ತುಂಬಾ ತಿಳ್ಕೊಳ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಪರ್ಸನಲ್ ಲೈಫ್ ಏನು ರಿಯಲ್ ಆಗಿ ಅವ್ರು ಏನಂತ ತಿಳ್ಕೊತಾರೆ ತಿಳ್ಕೊಳ್ಳೋದಕ್ಕೆ ಅವಕಾಶ ಇದೆ ಇದೆ ನಮ್ಮ ಟೈಮಲ್ಲಿ ಇರ್ಲಿಲ್ಲ ಅವ್ರ ಪಾತ್ರ ಮಾಡಿ ಅವಳ ಅವಳ ಆ ಪಾತ್ರನ ಅಂತ ಹೇಳ್ಬಿಡೋರು ಅದು ಖಂಡಿತ ಅಲ್ಲ ನಾವೆಲ್ಲ ಕುಟುಂಬಕ್ಕೆ ತುಂಬಾ ಬೆಲೆ ಕೊಟ್ಟವರು ಅವ್ರ 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 ಜೊತೆ ತಗ್ಗಿ ಬಗ್ಗಿ ನಡೆದವರು ಅವ್ರು ಹೇಳ್ದಂಗೆ ಕೇಳಿದವರು ನಡ್ಕೊಂಡವರು ಒಂದು ಮದುವೆ ಬದುಕು ಎಲ್ಲಾನು ಒಂದು ಪ್ಲಾನ್ ಪ್ರಕಾರ ಆಗಬೇಕು ಅಂತ ಆಸೆ ಪಟ್ಟವ್ರು ನಾವು ಹೇಗೋ ಬಂದ್ವಿ ಹೇಗೋ ಹೋಗ್ತಿವಿ ಅಂತ ಅನ್ಕೊಂಡಿಲ್ಲ ಒಂದು ಒಂದು ರೂಲ್ಸ್ ಆಗಿ ಇಷ್ಟ ಆದ್ಮೇಲೆ ಇದು ಮಾಡ್ಕೋಬೇಕು ಆಕ್ಟ್ ಮಾಡ್ತಾ ಇದ್ವಿ ಮಕ್ ಅಕ್ಕನ ಮದ್ವೆ ಆಯ್ತು ಅಣ್ಣನ್ ಮದ್ವೆ ಆಯ್ತು ಇವಾಗ ನಾನ್ ಮದ್ವೆ ಮಾಡ್ಕೋಬೇಕು ಪ್ಲಾನ್ ಮಾಡ್ಕೊಂಡವರೆಲ್ಲ ಬದುಕಲ್ಲಿ